ಇಂಥ ಒಂದು ಸಮಾರಂಭಕ್ಕೆ ನನಗೆ ತುಂಬಾ ಖುಷಿ ಆಗ್ತದೆ, ಯಾಕಂದ್ರೆ ನಮ್ಮಂತ ಒಂದು ಕಲಾವಿದರಿಗೆ ಒಂದು ಪ್ರೋತ್ಸಾಹ ಕೊಡುವಂತ ಸಂದರ್ಭ ಅಂತ ಹೇಳ್ಬೋದು. ಈ ನಂದಿನಿ ಕ್ರಿಯೇಷನ್ ಸಂಸ್ಥೆ ಇದು 6ನೇ ಕೈಪಿಡಿಯನ್ನು ಬಿಡುಗಡೆ ಮಾಡ್ತದೆ. ಇದೇ ರೀತಿ ಹಲವಾರು ಕಲಾವಿದರು ಹಾಗೂ ಹಲವಾರು ತಂತ್ರಗಳಿಗೆ ಒಂದು ಸಪೋರ್ಟಿವ್ ಆಗಲಿ, ಒಂದು ಸಹಾಯ ಮಾಡಲಿ ಅಂತ ಕೇಳ್ಕೊಳ್ತಾ, ಇದೇ ರೀತಿ ಇನ್ನ ಹಲವಾರು ವರ್ಷಗಳೆಲ್ಲ ಈ ಒಂದು ಕಾರ್ಯಕ್ರಮ ಮಾಡಲಿ, ಎಲ್ಲಾರು ಇಡೀ ಚಿತ್ರೋದ್ಯಮ ನಾವೆಲ್ಲ ಸಪೋರ್ಟಿವ್ ಆಗಿರ್ತೀವಿ, ಹಾಗೆ ಅವ್ರು ನಮಗೆ ಒಂದು ಸಪೋರ್ಟಿವ್ ಆಗಿರ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಇಷ್ಟ ಹೇಳ್ತಾ ನಾನು ಒಂದೆರಡು ಮಾತು ಮುಗಿಸ್ತಾ ಇದೀನಿ. ಇದೇ ರೀತಿ ನಮ್ಮೊಂದು ಬೆಳೀತಿರೋ ಒಂದು ಪ್ರತಿಭೆಗಳಿಗೆಲ್ಲ ದಯವಿಟ್ಟು ನಾನು ಹೇಳ್ಕೊಳ್ಳೋದಿಷ್ಟೇ, ನಿಮ್ಗೆ ಏನಾದ್ರೂ ಒಂದು ತುಂಬಾ ಜನ ಕಾಯ್ತಿರ್ತಾರೆ ಒಂದು ಆಕ್ಟ್ ಮಾಡ್ಬೇಕು ಅಂತ, ನಾನು ಮೂವಿಲೇ ಆಕ್ಟ್ ಮಾಡ್ಬೇಕು, ಸೀರಿಯಲ್ ಅಲ್ಲಿ ಆಕ್ಟ್ ಮಾಡ್ಬೇಕು ಅಂತ, ಅಂತ ಒಂದು ಇಂಟ್ರೆಸ್ಟ್ ಇರೋ ಒಂದು ಆಸಕ್ತಿ ಇರೋ ಕಲಾವಿದರಿಗೆ ಇದು ಖಂಡಿತವಾಗ್ಲೂ ಉಪಯೋಗ ಆಗುತ್ತೆ. ಇರ್ತಕ್ಕಂಥ ಎಲ್ಲ ಗಣ್ಯರಿಗೆ ನಮಸ್ಕಾರ. ನಾನು ಅಷ್ಟು ಮಾತಾಡಲಿಕ್ಕೆ ನನಗೆ ಅಷ್ಟು ಜನ ಬರೋಲ್ಲ, ಈ ಥರ ಬುಕ್ಸ್ ಬುಕ್ಸ್ಗಳು ಅಂತ ಜನ ಮಾಡ್ತೀನಲ್ಲ. ಮತ್ತೆ ನನ್ನ ಆಹ್ವಾನಕ್ಕೆ ಹೋಗ್ಬಿಟ್ಟು ಬಂದಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ನಾನು ಹೃತ್ಪೂರ್ವಕವಾಗಿ ಕೃತಜ್ಞತೆಗಳನ್ನು ಹೇಳಲಿಕ್ಕೆ ಬಯಸ್ತೀನಿ. ಹಾಗೆ ಪತ್ರಿಕಾ ಮಾಧ್ಯಮದವರಿಗೆ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಹೇಳಿಕ್ಕೆ ಇಷ್ಟಪಡ್ತೀನಿ. 12 ವರ್ಷಗಳಿಂದ ನಾನು ಈ ಡೈರೆಕ್ಟ್ ತರ್ತಾ ಇದ್ದೀನಿ ಕನ್ನಡ ಚಿತ್ರರಂಗದಲ್ಲಿ. 78 ಕನ್ನಡ ಚಿತ್ರರಂಗಕ್ಕೆ ಈಗ ಹೆಚ್ಚು ಕಡಿಮೆ 78 ವರ್ಷ ವಯಸ್ಸು. ಸಿನಿಮಾ ಮತ್ತೆ ಟಿವಿ ರಂಗಕ್ಕೆ 3 ದಶಕ ವಯಸ್ಸು ಹತ್ತತ್ತರ. ಇಂಥ ಒಂದು ವ್ಯವಸ್ಥೆಯಲ್ಲಿ ಇಷ್ಟೊಂದು ವರ್ಷ ಆಗಿರ್ತಕ್ಕಂಥ ಈ ಎರಡು ಮಾಧ್ಯಮದಲ್ಲಿ ನಿರಂತರವಾಗಿ ಇಂಥ ಡೈರೆಕ್ಟ್ಲಿ ನಮ್ಮ ನಂದಿನಿ ಪಬ್ಲಿಕೇಶನ್ ಸಂಸ್ಥೆ ಮೂಲಕ ಬರ್ತಾ ಇದೆ. ನನ್ನ ಉದ್ದೇಶ ಏನಂದ್ರೆ, ನಾವು ಒಬ್ಬನೇ ಏನಾದರೂ ಒಂದು ವೃತ್ತಿ ಮಾಡಿಕೊಂಡು ನಾನು ನನ್ನ ಕುಟುಂಬ ಬದುಕೋದಕ್ಕಿಂತ ಮುಖ್ಯವಾಗಿ ನಾನೊಬ್ಬನೇ ಬದುಕಿದ್ರೆ ಸೊಸೈಟಿ ನನ್ನಿಂದ ಏನಾದರೂ ಆಗಬೇಕು ಅಂತ ಆಸೆ ನನಗೆ. ಇದು ನನ್ನ ತಂದೆ ಹೇಳ್ಕೊಟ್ಟಿದ್ದ ಮಾತು. ನನ್ನ ತಂದೆ ಒಬ್ಬ ಯಕ್ಷಗಾನ ಕಲಾವಿದರು, ನಮ್ಮದು ನೇಟಿವ್ ಬಂದ್ಬಿಟ್ಟು ಚಿತ್ರದುರ್ಗದಲ್ಲಿ, ಈಗ ದಾವಣಗೆರೆ ಸೇರಿದೆ, ಜಗಳೂರು ತಾಲೂಕಲ್ಲಿ. ನಮ್ಮ ತಂದೆ 16 ಹಳ್ಳಿಗೆ ನಾಟಕ ಕಳಿಸೋರವರು. ಅವ್ರು ಹೇಳೋರು, ನೀವು ಒಬ್ಬರೇ ಬದುಕೋದು ಬದುಕಲ್ಲ, ನೀವು ಒಬ್ಬರು ಹುಟ್ಟಿದ ಮೇಲೆ ಸಮಾಜಕ್ಕೆ ಏನಾದ್ರು, ನೀವು ಬದುಕಿ ಸಮಾಜಕ್ಕೂ ಏನಾದರೂ ಮಾಡಬೇಕು ಅಂತ, ಅದನ್ನು ನಾನು ನನ್ನ ಜೀವನದಲ್ಲಿ ಪಾಲನೆ ಮಾಡ್ಕೊಂಡು ಬರ್ತಾ ಇದ್ದೀನಿ. ಈಗಾಗಲೇ 6 ಡೈರೆಕ್ಟ್ರಿ ನಮ್ಮ ಸಂಸ್ಥೆಯಿಂದ ಬಂದಿದೆ. ಈಗಾಗಲೇ ನೋಡಿದ ಅನೇಕ ಸಮಾರಂಭಗಳನ್ನು ಮಾಡಿದ್ವಿ. ಇದು ಡೈರೆಕ್ಟ್ರಿ ಮಾಡೋದು ತುಂಬಾ ಕಷ್ಟದ ಕೆಲಸ. ಆರಂಭದಲ್ಲಿ ಒಂದು 2 ಡೈರೆಕ್ಟ್ರಿ ಮಾಡುವಾಗ ನಮಗೆ ನಮ್ಮ ಆತ್ಮೀಯರಾಗಿರ್ತಕ್ಕಂಥವ್ರು ಮತ್ತು ಈಗ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಸಿಪಿ ಯೋಗೀಶ್ ಅವರು ಸಹಾಯ ಮಾಡ್ತಾ ಬಂದರು 2 ಡೈರೆಕ್ಟರ್ಗೆ. ಅವ್ರಿಗೆ ಗೊತ್ತಿಲ್ಲ, ಮರ್ತಿದ್ದಾರೆ ಅನ್ಸುತ್ತೆ, ಬಹಳ ನನಗೆ ಆರ್ಥಿಕ ತೊಂದರೆ ಬಂದಾಗೆಲ್ಲ ಅವ್ರು ಸಹಾಯ ಮಾಡಿದ್ದಾರೆ. ಆಮೇಲೆ ಅವರು ತುಂಬಾ ಪರ್ಟಿಕ್ಯುಲರ್ ತುಂಬಾ ಬಿಸಿ ಆದ್ಮೇಲೆ ನಾನು ಆಗ ಸಂಪರ್ಕ ಮಾಡ್ತೇನೆ. ಅದಾದ್ಮೇಲೆ ಅವ್ರಿಗೆ ತೊಂದರೆ ಕೊಡೋದು ನಾನು ಟ್ರಾನ್ಸ್ಫರ್ ಮಾಡಿದೆ ಇನ್ನೊಬ್ಬರಿಗೆ. ನಾನು ಈ ಡೈರೆಕ್ಟ್ ಬಹಳ ಕಷ್ಟಪಟ್ಟಿದ್ದೆ, ಅದು ಯಾಕೆ ಅಂತ ನಾನು ನಿಮ್ಗೆ ಒಂದೆರಡು ಮಾತಾಡಿ ಹೇಳ್ತೀನಿ, ಒಂದು 5 ನಿಮಿಷ ಮಾತಾಡಿ ಮುಗಿಸ್ತೇನೆ. ಅದನ್ನ ನಮ್ಮ ಗೌರಿ ಗಣೇಶ ಚಿಟ್ಸ್ ಒಂದು ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆ ಮ್ಯಾನೇಜಿಂಗ್ ಡೈರೆಕ್ಟರ್ ಅಥವಾ ಲೋಕೇಶ್ ಶೆಟ್ಟಿ ಅವರಿಗೆ ಟ್ರಾನ್ಸ್ಫರ್ ಮಾಡಿದೆ ಕಷ್ಟ ಕೊಡೋದನ್ನ. ಅವರು ನಮಗೆ ಸಹಾಯ ಮಾಡ್ತಾ ಬಂದರು. ಆದ್ರೆ ಆ ಸಹಕಾರದಲ್ಲಿ ಈಗ ಡೈರೆಕ್ಟ್ರಿ ಕಂಟಿನ್ಯೂ ತರ್ತಾ ಇದ್ದೀನಿ. ಹಾಗೆ ನಮಗೆ ಜಾಹೀರಾತದಾರರು, ಇಲ್ಲಿ ತುಂಬಾ ಜನ ಜಾಹೀರಾತದಾರಿದ್ದಾರೆ, ಅವರೆಲ್ಲ ನನಗೆ ತುಂಬಾ ಸಹಾಯ ಮಾಡಿದ್ದಾರೆ, ಜಾಹೀರಾತು ಕೊಟ್ಟು ಹಣ ಕೊಟ್ಟು ಸಹಾಯ ಮಾಡಿದ್ದಾರೆ. ಸೊ ನಾನೇನು ಇದ್ದಂತನಲ್ಲ, ಬರೀ ಈ ಬಸವ ನಾನು, ನಿಮ್ಮ ಎಲ್ಲ ಜಾಹೀರಾತದಾರರ ಸಹಕಾರ, ಈ ತರ ಗಣ್ಯರ ಒಂದು ಸಹಕಾರ, ಮತ್ತೆ ಚಲನಚಿತ್ರ ಉದ್ಯಮದ ಎಲ್ಲ ಸಂಘ ಸಂಸ್ಥೆಗಳ ಸಹಕಾರದಿಂದ ಈ ಡೈರೆಕ್ಟ್ ನಿರಂತರವಾಗಿ ಬರ್ತಾ ಇದೆ. ಒಂದು ಉದಾಹರಣೆ ಹೇಳ್ಬೇಕಂದ್ರೆ, ನಾನು ಲಾಸ್ಟ್ ಗ್ರೂಪ್ ಮಾಡಿದಾಗ ಗೋವಿಂದ ಸರ್ ಹತ್ರ ಹೋದೆ, ಬುಕ್ಸ್ ತಗೊಂಡು ಹೋದೆ. ಅವರು ವೀರಭದ್ರವನ್ನು ಕರೆದ್ರು, ವೀರಭದ್ರ ಬಾಪೇಲಿ ಲಿಂಗರಾಜ್ ಅವರು ಬುಕ್ ಮಾಡಿದರೆ ಈ ಬುಕ್ ಅನ್ನು ಇಟ್ಕೊಂಡು ಅವ್ರಿಗೆ ಕರೆಕ್ಟ್ ಆಗಿ ದುಡ್ಡು ತರಿಸ್ಬೇಕು 2 ವರ್ಷದಿಂದ. ಅದೇ ತರ ಕಂಟಿನ್ಯೂ ಮಾಡ್ಬೇಕು, ಕರೆಕ್ಟ್ ಆಗಿ ದುಡ್ಡು ಕೊಟ್ಬಿಡಬೇಕು. ಅವ್ರು ತುಂಬಾ ಸಮಯ ಬುಕ್ ಮಾಡಿದ್ದಾರೆ. ಅವ್ರು ಒಂದು ಮಾತು ಹೇಳಿದ್ರು, ಅವರು ಇಲ್ಲ ಯಾಕೆ ಎಲ್ಲರ ಪದೇ ಪದೇ ನಂಬರ್ ಚೇಂಜ್ ಮಾಡ್ತಾರೆ, ನನ್ನ ನೋಡಿ ಯಾವಾಗ ಒಂದೇ ನಂಬರ್ ಇದೆ 9448 ಯಾಕೆ ಚೇಂಜ್ ಮಾಡ್ತಾರೆ, ಒಂದೇ ನಂಬರ್ ಇದೆ ಎಂದರು. ಇಲ್ಲ ಸರ್ ನಿಮ್ದ ಗ್ರೇಟ್, ಆತರ ಇದು ಬಿಟ್ಟು ನಾವು ಡೈರೆಕ್ಟ್ ಮಾಡಕ್ ಬಹಳ ಸುಲಭ ಸರ್ ಅಂತಾರೆ. ಆಮೇಲೆ ಅದೇ ತರ ನಮ್ಗೆ ಯೋಗೀಶ್ ಸರ್ ಅದೇ ನಂಬರ್, ಒಂದು ನಂಬರ್ ಇದೆ 9840226577 ಸಂಸ್ಥೆಗಳು ಸಹಕಾರ ಮಾಡಿದ್ರು. ಎಲ್ಲ ಸಂಘ ಸಂಸ್ಥೆಗಳಿಂದ ಒಕ್ಕೂಟದವರು, ಈ ಸಂದರ್ಭದಲ್ಲಿ ಅಶೋಕ್ ಅವ್ರನ್ನ ಮತ್ತೆ ಕೆ ಎಸ್ ರವೀಂದ್ರನಾಥ್ ಅವ್ರನ್ನ, ಇಡೀ ಒಕ್ಕೂಟದ ಎಲ್ಲ ಅಂಗ ಸಂಸ್ಥೆಗಳನ್ನ ನಾನು ನೆನೆಸ್ಕೊಳ್ತೀನಿ, ಕರ್ನಾಟಕ ಟೆಲಿವಿಷನ್ ಅಸೋಸಿಯೇಷನ್ ನೆನ್ಪಾಡ್ಕೊಳ್ತೀನಿ, ಆಮೇಲೆ ನಿರ್ಮಾಪಕರ ಸಂಘ, ನಿರ್ದೇಶಕರ ಸಂಘ, ಹೀಗೆ ಒಟ್ಟಾರೆ ಎಲ್ಲ ಸಂಘ, ಕನ್ನಡ ಚಿತ್ರರಂಗದ ಮತ್ತು ಟಿವಿ ರಂಗದ ಎಲ್ಲ ಸಂಘ ಸಂಸ್ಥೆಗಳು ಸಹಕಾರದಿಂದ ಈ ಡೈರೆಕ್ಟ್ ನಿರಂತರವಾಗಿ ಬರ್ತಾ ಇದೆ. ಪತ್ರಕರ್ತರು, ಚಲನಚಿತ್ರ ಪತ್ರಕರ್ತರು ಸಲಹೆ ಕೊಡ್ತಾರೆ ಹಿಂಗೆ ಮಾಡಿ ಅಂತ, ಹಾಗೆ ಮಾಡ್ತಾ ಇರ್ತೀನಿ. ನನ್ನ ಜೀವನ ಹೀಗೆ ಸಾಕ್ತಾ ಇದೆ. ಮಾಡುವಾಗ ಸ್ವಲ್ಪ ಏರುಪೇರಾಗವು
ಎಂದರೆ ತೀರಾ ನಾನು ಯಾವಾಗಲೂ ಇತ್ತೀಚೆಗೆ ಡೈರೆಕ್ಟ್ನಲ್ಲಿ ಕಳೆದ ಡೈರೆಕ್ಟ್ನಲ್ಲಿ 1000 ಫೋಟೋವನ್ನು ಹಾಕಿದ್ದೆ, 1000 ಬ್ಲಾಕ್ ಅಂಡ್ ವೈಟ್ ಸೇರಿ 1000 ಫೋಟೋವನ್ನು ಪಟ್ಟಿಸಿದ್ದೆ. ಅದಕ್ಕೆ ಮನು ಅವರು ಮತ್ತೆ ನಾಗೇಶ್ ಕುಮಾರ್ ಇವರೆಲ್ಲರೂ ನೀನು ಸಹಾಯ ಮಾಡಿದ್ದೆ. 1000 ಫೋಟೋ ಒಂದು ಡೈರೆಕ್ಟ್ನಲ್ಲಿ ಇತ್ತು. ಇಡೀ ಇಂಡಿಯಾದ ಯಾವ ಎಲ್ಲ ಲ್ಯಾಂಗ್ವೇಜ್ ಅಲ್ಲೂ ಬುಕ್ ಬರುತ್ತೆ, ತಮಿಳಿನಲ್ಲಿ ವೆರೈಟಿ ಬುಕ್ ಅಂತ ಬರುತ್ತೆ. ಅವರಿಗೆ 1000 ಪುಟ ಜಾಹೀರಾತು ಬರುತ್ತೆ, ಅವ್ರು ವೆರೈಟಿ ಭವನನೇ ಕಟ್ಕೊಂಡ್ಬಿಟ್ಟಿದ್ದಾರೆ. ನಾವಿಲ್ಲಿ ಬಾಡಿಗೆ ಮನೆಯಲ್ಲಿ ಇರೋದೇ ಕಷ್ಟ ಅಂತ ಪರಿಸ್ಥಿತಿ ನಮ್ದು ಆ ತರ ಇದು. ಬಟ್ ಅನೇಕ ಡೈರೆಕ್ಟರ್ ಬಂದಿದೆ, ತೆಲುಗುನಲ್ಲಿ ಫಿಲ್ಮ್ ಇಂಡಿಯಾ, ಹಿಂದಿನಲ್ಲಿ ಫಿಲ್ಮ್ ಇಂಡಿಯಾ ಅಂತ ಬಂದಿದೆ, ಅದು ಚೆನ್ನಾಗಿ ಹೋಗುತ್ತೆ. ಏನು ನಮ್ಮ ಲ್ಯಾಂಗ್ವೇಜ್ ಎಲ್ಲರೂ ಇದ್ದಾರೆ ಅಂತ ನನಗೊಂದು ಧೈರ್ಯ. ಸೊ ಹಾಗಾಗಿ ಅದು ಡೈರೆಕ್ಟ್ ನಿರಂತರವಾಗಿ ಬರ್ತಾ ಇದೆ. ಮೊದಲು ಸ್ವಲ್ಪ ತಪ್ಪುಗಳು ಹಾಗೆ ಆರಂಭದಲ್ಲಿ, ಯಾಕೆಂದ್ರೆ ಹಳೆ ಯಾರಾದರೂ ಚಿಕ್ಕ ಒಂದು ಫ್ರೆಶ್ ಅವಾಗ ಆರಂಭದಲ್ಲಿ ಸಿನಿಮಾ ರಂಗಕ್ಕೆ ಬಂದಾದ್ಮೇಲೆ ಫೋಟೋ ಕೊಟ್ಟದ್ದೇನೆ ನಾವು ಪ್ರಕಟಿಸ್ಬಿಡ್ತಾ ಇದ್ದೆ, ತಪ್ಪಾಗಿದೆ ನಮ್ಮಿಂದ. ತ್ರಿವೇಣಿ ಅಂತ ಒಬ್ಬ ನಟಿ ಇದ್ರು, ಅವ್ರ ಫೋಟೋ ಹೋದೆ ಫೋಟೋ ಕೊಡ್ತಿದ್ದಾರೆ, ಈಗ ತಗೊಳ್ಳಿ ನೀವೆಲ್ಲ ನಮಗೆ ಸಹಾಯ ಮಾಡಿದ್ರು, ಒಂದು ಫೋಟೋ ಹಾಕಿ ಅಂದರು. ಆಯ್ತು, ಹೆಂಗಿರೋದು ಫೋಟೋ, ತುಂಬ ಹೆಂಗಿರೋದು ಫೋಟೋ ಇತ್ತು ನೋಡಿ, ನೀವು ಇವಾಗ ಮಂಜುಮಾಲಿ ನಿಂತರ ಆಗಿದ್ದರೆ ಈಗ ಹೆಂಗ್ ಫೋಟೋ ಹಾಕಿದ್ರೆ ಹಾಕಬಾರ್ದಲ್ಲ ಅಂತ ಲೇಟೆಸ್ಟ್ ಫೋಟೋಸ್ ಕೊಡಿ ಅಂದೆ. ಇಲ್ಲ ಇವ್ರು ನಾಟಿ ಬರಲಿಲ್ಲ ಅಂದರು, ಹಾಕಿದ್ರೆ ಡೈರೆಕ್ಟ್ರಿ ಯಾಕೆ ತಮಿಳ್ನಾಡಿಗೆ ಹೋಗ್ಬಿಡ್ತು. ತ್ರಿವೇಣಿ ಅವ್ರಿಗೆ ಫೋನ್, ಒಬ್ರು ಮ್ಯಾನೇಜರ್ ಫೋನ್, ಮೇಡಮ್ ನಾವೊಂದು ಪಿಕ್ಚರ್ ಮಾಡ್ತಾ ಇದೀವಿ, ನಮ್ಮ ಪಿಕ್ಚರ್ಗೆ ನೀವೇ ಹೀರೋಯಿನ್ನು. ಅವ್ರು ಹೇಳಿದ್ರು ಇಲ್ಲ ಸರ್ ಅದಾಗಲ್ಲ, ಇಲ್ಲ ನಿಮ್ ಫೋಟೋ ಡೈರೆಕ್ಟರ್ನಲ್ಲಿ ನೋಡಿದೆ, ನೀವು ನಮ್ಮ ಪ್ರೊಡ್ಯೂಸರ್ಗೆ ಡೈರೆಕ್ಟರ್ಗೆ ತುಂಬಾ ಹಿಡಿಸ್ಬಿಟ್ಟಿದ್ದೀರಾ, ನಮ್ಮ ಹೀರೋ ಬೇರೆ ಡಿಗ್ರಿ ಓದ್ತಾರೆ, ಮುಗಿದ ತಕ್ಷಣನೇ ಶೂಟಿಂಗ್ ಸ್ಟಾರ್ಟ್, ನೀವೇ ಹೀರೋಯಿನ್. ಇಲ್ಲ ಇಲ್ಲ ಆಗಲ್ಲ ಸರ್, ಒಂದ್ಸಲ ನಾನು ಬಂದು ನೋಡಿ ಅಂತ. ಇಲ್ಲ ಸರ್, ಇಲ್ಲ ಮೇಡಮ್, ಯಾವಾಗ ಏನೋ ನಮ್ಮ ಡೈರೆಕ್ಟರ್ಗೆ ಪ್ರೊಡ್ಯೂಸರ್ಗೆ ನೀವು ತುಂಬಾ ಹಿಡಿಸ್ಬಿಟ್ಟಿದ್ದೀರಾ. ಸರಿ, ಆಮೇಲೆ ಹೇಳಿದ್ಮೇಲೆ ಮತ್ತೆ ಒಂದು ಕೆಲಸ ಮಾಡಿ, ನಾನು ಲೇಟೆಸ್ಟ್ ಫೋಟೋ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಮಂಜುಮಾಲ್ ದಪ್ಪ ಇರೋ ಫೋಟೋ ಕಳಿಸಿದ್ಮೇಲೆ ಅವ್ರು ಮತ್ತೆ ಫೋನೇ ಮಾಡಿ. ಈ ತರ ಅನೇಕ ಪ್ರಕರಣಗಳಾಗಿದೆ. ಆಮೇಲೆ ಇದು ಡೈರೆಕ್ಟ್ರಿ ಅದು ಯಾರೇ ಮಾಡಿದ್ರು ಅದು ಅದಕ್ಕೊಂದು ವ್ಯಾಲ್ಯೂ ಇದೆ ಅನ್ನೋದಕ್ಕೆ ಡೈರೆಕ್ಟ್ ಹೇಳಿದ್ದಾರೆ. ಒಂದ್ಸಲ ನಾನು ಈ ಡೈರೆಕ್ಟ್ರಿಗೆ ಒಬ್ಬ ಸಿಂಗರ್ ಇದ್ದಾರೆ, ಇಲ್ಲ ಕನ್ನಡದಲ್ಲಿ ಒಬ್ಬ ಸಿಂಗರ್ ಇದ್ದಾರೆ, ಅವರನ್ನ ಶ್ರೀನಿವಾಸ್ ಅಂತ ಅವ್ರ ಹೆಸರು. ಅವ್ರು ಕೇಳಿದೆ ಸರ್ ನಮ್ಗೆ ಕಷ್ಟ, ನಮ್ದು ಒಂದು ಹೊಸ ಡೈರೆಕ್ಟ್ರಿ ಬಿಟ್ಟು ಚಲಾವಣೆಯಲ್ಲಿ ಇನ್ನೊಂದು ಡೈರೆಕ್ಟ್ರಿ ವರ್ಕ್ ಸ್ಟಾರ್ಟ್ ಮಾಡಿರ್ತೇವೆ, ಅವ್ರಿಗೆ ಏನೋ ಜಾಹೀರಾತು ಕೇಳ್ತೀವಿ, ಇನ್ನೂ ಕೊಡಿ ಸಹಾಯ ಆಗುತ್ತೆ. ಜಾಹೀರಾತು ಅವ್ರು ಸಿಂಗರು ನಟ ಸರ್ ಒಂದು ಆಯ್ತು ಬಿಡಪ್ಪ ಅಂತ ಹೇಳ್ಬಿಟ್ಟು ಇದಾದೆ. ಇದಾದ ಒಂದು ತಿಂಗಳಲ್ಲಿ ನಾನು ಒಂದು ಕಡೆ ಕುತ್ಕೊಂಡಿದ್ದೆ, ಅಲ್ಲಿ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಬಲರಾಮ್ ಅಂತ ಇದ್ರು, ಅವರು ಎಸ್ ವಿ ಪಿ ಬಿ ಶ್ರೀನಿವಾಸನ್ ತುಂಬ ಹತ್ರ ಪರಿಚಿತರು, ತುಂಬ ಪರಿಚಿತರು. ಅವರು ಪಿ ಬಿ ಶ್ರೀನಿವಾಸನ್ ನನ್ನ ಮುಂದೆನೇ ಫೋನ್ ಮಾಡಿದ್ರು. ಫೋನ್ ಮಾಡಿಬಿಟ್ಟು ಲಿಂಗರಾಜ್ ಇದ್ದಾರೆ ಸಿನಿಮಾ ಡೈರೆಕ್ಟ್ ಮಾಡ್ತಾರೆ, ಅವ್ರು ಲಿಂಗರಾಜ್ ಇದ್ದಾರೆ, ಅವ್ರ ಹತ್ರ ಮಾತಾಡಿ ಅಂತ ಫೋನ್ ಕೊಟ್ಟರು. ಅವಾಗ ಅವ್ರು ಹೇಳಿದ್ರು ಪಿ ಬಿ ಶ್ರೀನಿವಾಸ ಅವರು, ಈ ಲಿಂಗರಾಜ್ ನೀವು ತುಂಬ ಚೆನ್ನಾಗಿ ಡೈರೆಕ್ಟ್ ಮಾಡ್ತಿರ್ಕಂತೆ, ನಿಮ್ಮ ಡೈರೆಕ್ಟ್ನಲ್ಲಿ ನಾನು ಒಂದು ಫೋಟೋ ಹಾಕ್ರಿ. ನಾನು ಹೇಳಿದೆ ಮಹಾಮಾನವ ನಿಮಿದು ಕೂಡ ಹುಡುಕಲ್ಲ ಅನ್ನೋದು ಇದು ಸತ್ಯ. ಇದು ಸತ್ಯ ಸರ್, ನಿಮ್ಮ ಫೋಟೋ ಹಾಕಿದ್ರೆ ನಮ್ಮ ಪುಣ್ಯ ಅಂತ ಹೇಳ್ಬಿಟ್ಟು ಅವ್ರು ನಿರಂತರವಾಗಿ ಅವ್ರ ಫೋಟೋನ ಹಾಕೊಂಡು ಬರ್ತಾ ಇದ್ರು. ಈ ತರ ಒಂದು ಹಲವಾರು ಬದಲಾವಣೆಗಳನ್ನ ಮಾಡಿದೆ. ಆಮೇಲೆ ನಾನು ಇಂಥ ಪಿ ಆರ್ ಆಗಿ ಒಂದು ಇನ್ನೂ ಸಿನಿಮಾ ಕೆಲಸ ಮಾಡಿದ್ದೀನಿ. ನಾನು ಮಾಡಿದ ಕೊನೆಯ ಲಾಸ್ಟ್ ಸಿನಿಮಾ ನಮ್ಮ ಯೋಗಿ ಸಾಹೇಬರ ಸೈನಿಕ, ಅದಾದ್ಮೇಲೆ ಅಂತ ಉತ್ತಮವಾದ ಸಿನಿಮಾ ಆದ್ಮೇಲೆ ಮತ್ತೆ ಮಾಡಲಿಲ್ಲ, ನಾನು ಯಾವ ಪಿ ಆರ್ ಮಾಡಲಿಲ್ಲ, ಇದೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ನನ್ನ ಗುರುಗಳಾದ ಡಿ ವಿ ಸುಧೀಂದ್ರ ಅವರನ್ನ ಈ ಸಂದರ್ಭದಲ್ಲಿ ನಾನು ನೆನಪು ಮಾಡ್ಕೊಳ್ತೇನೆ. ನಾನು ಈ ಮಟ್ಟಕ್ಕೆ ಬೆಳೀಲಿಕ್ಕೆ ಅವರಿದ್ದರೆ ಭಾಳ ತುಂಬ ಖುಷಿ ಪಡೋರು, ಈ ಥರದ್ದೆಲ್ಲ ನೋಡಿ ಭಾಳ ಖುಷಿ ಪಡೋರು, ಈ ಥರ ಡೈರೆಕ್ಟ್ರಿಗಳನ್ನ ಸಾಧನೆ ಮಾಡಿದ್ದು ನೋಡಿ ಇದೆಲ್ಲ ಮಾಡಿಕೊಂಡು ಮನೆಗೆ ಹೋಗ್ತೇನೆ. ಯಾವಾಗಲೂ ಮನೆಗೆ ಹೋಗ್ತಿದ್ದು ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಜೊತೆಗೆ ಶಿವಕುಮಾರ್ ಆರಾಧ್ಯ, ಕಪಿಲ್, ಹಾಗೆ ಸಿ ವಿ ಮಂಜುನಾಥ್, ಆಮೇಲೆ ಇವರೆಲ್ಲರೂ ಸಾಕು, ಮಣಿಕಂಠ ಸೂರ್ಯ, ಧನಂಜಯ, ದೇವಿ ಪ್ರಸಾದ್, ಚನ್ವೀರಪ್ಪ, ಶಿವರಾಮ ಉಪ್ಪುಂದ, ಹೀಗೆ ಅನೇಕ ಜನ ನನಗೆ ಇವರೆಲ್ಲ ಸಹಾಯ ಮಾಡಿದ್ದಾರೆ. ಇವರನ್ನೆಲ್ಲರೂ ಈ ಸಂದರ್ಭದಲ್ಲಿ ತುಂಬ ಕೃತಜ್ಞತೆಯಿಂದ ನೆನಪು ಮಾಡ್ಕೊಳ್ತೀನಿ, ಎಲ್ಲರಿಗೂ ನೆನಪು ಮಾಡ್ಕೊಳ್ತೀನಿ. ಹೀಗೆ ನಿಮ್ಮೆಲ್ಲರ ಸಹಕಾರ ಇದೇ ರೀತಿ ಇದ್ದರೆ ನಾನು ಇದೇ ರೀತಿಯ ಡೈರೆಕ್ಟರ್ಗಳನ್ನು ಮಾಡ್ತಾ ಹೋಗ್ತೀನಿ. ಈ ಸಂದರ್ಭದಲ್ಲಿ ನಮ್ಮ ಯೋಗೀಶ್, ನಾನು ಭಾಳ ಆಸೆ ಇತ್ತು ಯಾಗಾದ್ರೂ ಮಾಡಿ, ನಮ್ಮ ಯೋಗೀಶ್ ಸಾರು ಮಿನಿಸ್ಟರ್ ಸಂದರ್ಭದಲ್ಲಿ ಅವ್ರ ಕೈಯಲ್ಲಿ ಡೈರೆಕ್ಟ್ರಿ ಮಾಡಬೇಕಂತ ಕಾಯ್ತಾ ಇದ್ದೆ, ಅದು ನಿಜ ಆಯಿತು. ನನಗೆ ತುಂಬ ಹೆಮ್ಮೆ ಅನಿಸ್ತಾ ಇದೆ, ಬಹಳ ಹೃದಯವಂತ ಗುಣ ಅವರು. ಅವತ್ತು ನಾನು ನಮ್ದು ಅವ್ರದ್ದು ಸುಮಾರು ಒಂದು 27 ಪರಿಚಯ, ಆ 27 ಹಿಂದೆ ನಾನು ಪರಿಚಯ ಆಗಿದ್ದೇನೆ. ಇವತ್ತು ಅದೇ ರೀತಿ ನನ್ನ ಜೊತೆ ಇದ್ದಾರೆ, ಅದೇ ರೀತಿ ಪ್ರೀತಿಯಿಂದ ಮಾತಾಡ್ತಾರೆ. ಅವ್ರನ್ನ ಈ ಸಂದರ್ಭದಲ್ಲಿ ನಾನು ತುಂಬಾ ಕೃತಜ್ಞತೆಯಿಂದ ನೆನೆಸ್ಕೊಳ್ತೀನಿ. ಸಾ
ಕನಸು. 2012-13 ಇಂಗ್ಲಿಷ್ ಆವೃತ್ತಿ ನನಗೆ ಲಿಂಗಾಜರ ಮುಖಾಂತರ ಕಳೆದ 27 ವರ್ಷಗಳಿಂದ ಚಿತ್ರರಂಗಕ್ಕೆ ಬಂದವರು ನಾನು. ನಿಮ್ಮೆಲ್ಲ ಸ್ನೇಹಿತರನ್ನ ಸಂಪರ್ಕ ಕಳ್ಕೊಂಡು ಇನ್ನೊಂದು ರಾಜಕೀಯ ಸಂಬಂಧದಲ್ಲಿ ಈಜಾಡ್ತಾರ. ನನಗೆ ಚಿತ್ರರಂಗಕ್ಕೆ ಸಂಪರ್ಕ ಕೊಂಡಿ ಅಂದ್ರೆ ಲಿಂಗಾಜರೊಬ್ಬರೇ. ಬಹುಶಃ ಎಲ್ಲರ ಸಂಪರ್ಕದಿಂದ ದೂರ ಇರು. ನನಗೆ ಯಾವತ್ತಾದ್ರೂ ಸಿಕ್ಕಿದಾಗ ಏನ್ರಿ ಇಂಡಸ್ಟ್ರಿ ಹೆಂಗಿದೆ, ಅವ್ರು ಹೇಗಿದ್ದಾರೆ, ಇವ್ರು ಹೇಗಿದ್ದಾರೆ, ಹೇಗ್ ನಡೀತಾ ಇದೆ, ನಿರ್ಮಾಪಕರು ಹೇಗಿದ್ದಾರೆ, ಇಂಡಸ್ಟ್ರಿ ಚೆನ್ನಾಗಿ ನಡೀತಾ ಇದೆಯಾ ಅಂತೇಳಿ ಏನಾದ್ರು ಮಾಹಿತಿಯನ್ನ ಅವ್ರನ್ನ ಕೇಳಿ ತಿಳ್ಕೊತಾ ಇದ್ದೆ. ಬಹುಶಃ ಯಾಕೋ ನಮ್ಮ ಈ ಒಂದು ಚಿತ್ರರಂಗದಲ್ಲಿ ನಾನು ನಿರ್ಧಾರ ಮಾಡಿಕೊಂಡು ದೂರ ಇದ್ದೆ. ಇವತ್ತು ಮತ್ತೆ ಮರಳಿ ಗುಡಿಗೆ ಇರೋತರ ನಾನು ನನ್ನ ಎಲ್ಲಾ ಸ್ನೇಹಿತರನ್ನ ನೋಡಿದಾಗ, ಇಲ್ಲಿರ್ತಕ್ಕಂಥ ನನ್ನ ಎಲ್ಲ ಮಾಧ್ಯಮದ ಸ್ನೇಹಿತರನ್ನ, ನಿರ್ಮಾಪಕರನ್ನ, ನಿರ್ದೇಶಕರನ್ನ ನೋಡಿದಾಗ ಎಲ್ಲ ಒಂದು ರೀತಿಯ ಮನಸ್ಸಿಗೆ ಒಂದು ರೀತಿಯ ಭಾವನಾತ್ಮಕವಾಗಿನೋ ಒಂದು ರೀತಿಯ ಸಮಾಧಾನ. ಇನ್ನು ಒಂದು ಚಿತ್ರರಂಗ ಹಲವಾರು ವ್ಯವಹಾರಿಕವಾಗಿ ಕಷ್ಟ ನಷ್ಟದ ನಡುವೆ ಕೂಡ ಒಂದು ಕರ್ನಾಟಕದ ಒಂದು ಸಂಸ್ಕೃತಿಯನ್ನ, ಕನ್ನಡತನವನ್ನ ಉಳಿಸಿಕೊಂಡು ಬೆಳೆಸ್ಕೊಂಡು ಬರ್ತಾ ಇರ್ತಕ್ಕಂತ ಹಲವಾರು ಜನ ಇವತ್ತು ಈ ಒಂದು ಸಲಹೆ. ನಾನು ಚಿತ್ರರಂಗದಲ್ಲಿ ಬಹಳ ವರ್ಷಗಳಿಂದ ನೋಡ್ಕೊಬರ್ತಕ್ಕಂಥ ಕೆಲವು ಹೃದಯವಂತರಲ್ಲಿ ನಾನು ಲಿಂಗರಾಜು ಕೂಡ ಒಬ್ರು. ಅವ್ರನ್ನ ನಾನು ಏನು ಹೊಗಳಕ್ಕೆ ಹೊಗಳಬಾರದು, ಆದ್ರೂ ಕೂಡ ಈ ಒಂದು ಚಿತ್ರರಂಗದಲ್ಲಿ ಇವತ್ತು ಉಳ್ಕೊಂಡು ಅವ್ರ ಸೇವೆಯ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದಾರೆ, ಒಳ್ಳೆ ಕೆಲಸ ಮಾಡಿದ್ದಾರೆ. ಹೀಗೆ ಚಿತ್ರರಂಗದ ಡೈರೆಕ್ಟರ್ ಮಾಡ್ತಕ್ಕಂಥದ್ದು ತುಂಬಾ ಅವ್ರ ಹೇಳ್ತಿದ್ರೆ ತುಂಬಾ ಕಷ್ಟದ ಕೆಲಸ, ಅದಕ್ಕೆ ಪ್ರೋತ್ಸಾಹ ಕೂಡ ಬಹಳ ಅಗತ್ಯವಾಗಿದೆ ಅಂತ ಹೇಳ್ತಾ ನಾನು ಸರಾಗೋದ್ರು ಕೇಳಿದೆ. ಈಗ ಈ ಒಂದು ಕರ್ನಾಟಕ ಸರ್ಕಾರದಲ್ಲಿ ಒಬ್ಬ ಸಚಿವನ ಕೆಲಸ ಮಾಡ್ತಾ ಇದ್ದೀನಿ. ಚಿತ್ರರಂಗಕ್ಕೆ ಏನಾದರೂ ನಮ್ಮ ಸರ್ಕಾರದಿಂದ ಆಗ್ಬೇಕಾದ್ರೆ ಅಥವಾ ಆಗ್ಬೇಕು ಅಂತ ಇದ್ದಾಗೆ ನಾವೆಲ್ಲ ಮುಂದೆ ನಾವು ಇಲ್ಲಿ ಸಿನಿಮಾ ಮಾಡ್ಬೇಕಾದ್ರೆ ಸಾಕಷ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಸರ್ಕಾರದಿಂದ ಅದಾಗ್ಬೇಕು ಇದಾಗ್ಬೇಕು, ನಮ್ಗೆ ಪ್ರೋತ್ಸಾಹ ಸಿಗ್ತಾ ಇಲ್ಲ ಅಂತೇಳಿ. ಆದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಚಿತ್ರರಂಗದ ಯಾವುದೇ ವಿಭಾಗ ಆಗ್ಬೋದು, ಯಾವುದೇ ರೀತಿಯ ಸಹಕಾರ ಸರ್ಕಾರದಿಂದ ಆಗ್ಬೇಕಾದ್ರೆ ನಾನು ಈ ಒಂದು ಚಿತ್ರರಂಗ ಮತ್ತೆ ಸರ್ಕಾರದ ಕೊಂಡಿಯಾಗಿ ಕೆಲಸ ಮಾಡ್ಲಿಕ್ಕೆ ಬದ್ಧವಾಗಿದ್ದೇನೆ. ಮತ್ತೆ ನಾನೇ ಹೇಳ್ಕೊಳ್ತಾ ನಾನು ಪ್ರಬಲವೂ ಕೂಡ ಕೆಲಸವನ್ನ ಮಾಡಬಲ್ಲೆ. ಆ ದೃಷ್ಟಿಯಲ್ಲಿ ನನ್ನ ನಾನು ಚಿತ್ರರಂಗ ಇರ್ತಕ್ಕಂಥ ಅಪಾರವಾದಂತ ನನ್ನ ಪ್ರೀತಿ ಏನಿದೆ ಅದನ್ನ ಚಿತ್ರರಂಗಕ್ಕೆ ಯಾವುದೇ ರೀತಿಯಲ್ಲಿ ಸಹಾಯ ಮಾಡಬೇಕು ಅನ್ನೋ ಒಂದು ಮನೋಭಾವ ನನಗಿದೆ. ಅದನ್ನ ಉಪಯೋಗ ಮಾಡ್ಕೋಬೇಕು ಅಂತ ಹೇಳ್ತಾ ಮತ್ತೆ ನನ್ನ ಚಿತ್ರರಂಗಕ್ಕೆ ಗಾಂಧಿನಗರಕ್ಕೆ ನನ್ನ ಭವಿಷ್ಯವನ್ನ ರೂಪಿಸಿಕೊಂಡದ್ದು ಇದೆ. ಗಾಂಧಿನಗರದ ಗಲ್ಲಿ ಗಲ್ಲಿನಲ್ಲಿ ತಿರುಗಾಡಿ ತುಳಿದು ಓಡಾಡಿ ನನ್ನ ರಾಜಕೀಯ ಭವಿಷ್ಯವನ್ನ ರೂಪಿಸ್ಕೊಂಡಿದ್ದೀನಿ. ಮತ್ತೆ ಗಾಂಧಿನಗರಕ್ಕೆ ಬಂದಿದ್ದೀನಿ, ತುಂಬಾ ಸಂತೋಷ ಆಗ್ತದೆ.